ಎಲ್ರಿಗೂ ನಮಸ್ಕಾರ. ಇವತ್ತು ಭಾನುವಾರ ಬೆಳಗ್ಗೆ ಸುಮಾರು 6 ಗಂಟೆ ಸಮಯ. ನಾವು ಬೆಂಗಳೂರಿಂದ ಮಂತ್ರಾಲಯಕ್ಕೆ KSRTC ಮುಖಾಂತರ ಬಂದಿದ್ದೀವಿ. KSRTC ಬಸ್ ಸ್ಟಾಪಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಮಂತ್ರಾಲಯ ಸರ್ಕಲ್ ಸಿಗುತ್ತೆ. ಈ ಮಂತ್ರಾಲಯ ಸರ್ಕಲಲ್ಲಿ ರಾಘವೇಂದ್ರ ಸ್ವಾಮಿಯವರ ವಿಗ್ರಹಗಳನ್ನ ಇಟ್ಟಿದ್ದಾರೆ. 4 ಡೈರೆಕ್ಷನ್ಸಲ್ಲಿದೆ. ಹಾಗೆ ನೀವು ನೋಡ್ಬೋದು. ಆ ಸರ್ಕಲ್ ಆದ ನಂತರ ಇದು ಮಂತ್ರಾಲಯದ ಹೆಬ್ಬಾಗಿಲು. ಹೀಗೆ ನಾವು ಒಂದು 150 to 200 meters ಹೋಗಬೇಕು. ಹೋದ ನಂತರ ನಮಗೆ ದೇವಸ್ಥಾನದ ಹೆಬ್ಬಾಗಿಲು ಸಿಗುತ್ತೆ. ಈ ಮೊದಲು ಈ ದೇವಸ್ಥಾನದ ಮುಂದೆ ಅಕ್ಕಪಕ್ಕ ಸ್ವಲ್ಪ ಗಾರ್ಡನ್ ಇತ್ತು. ಓಡಾಡೋಕ್ಕೆ ಅಂತ ಸೈಡಲ್ಲೇ ಪ್ಯಾಸೇಜ್ ಕೂಡ ಇತ್ತು. ಬಟ್ ಅದನ್ನೆಲ್ಲ ಡೆಮೊಲಿಷ್ ಮಾಡಿ ಹೊಸದಾಗಿ ಹೊಸ ಆರ್ಕಿಟೆಕ್ಚರ್ನ ಇಂಪ್ಲಿಮೆಂಟ್ ಮಾಡ್ತಾಯಿದ್ದಾರೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ಇದು ರೆಡಿಯಾಗತ್ತೆ. ದೇವಸ್ಥಾನದ ಮುಂಭಾಗ ರೈಟ್ ಸೈಡಲ್ಲಿ ಸೇವಾ ಬುಕ್ಕಿಂಗ್ ಕೌಂಟರ್ ಕೂಡ ಇದೆ. ಪ್ರಸಾದ ಕೊಡೋ ಜಾಗ ಪಕ್ಕದಲ್ಲೇ ನೀವು ಇಲ್ಲಾದರೂ ತಗೋಬೋದು, ಅಥವಾ ದೇವಸ್ಥಾನದ ಒಳಗಡೆ ಅಲ್ಲೂ ಕೂಡ ಕೊಡ್ತಾರೆ. ನೀವು ಎಲ್ಲಿ ಬೇಕಾದರೂ ತಗೋಬೋದು. ಬೃಂದಾವನ ದರ್ಶನ ಮಾಡೋ ಮುಂಚೆ ಮಂಚಾಲಮ್ಮ ದೇವಿ ದರ್ಶನ ಮಾಡಬೇಕು. ಹಾಗಾಗಿ ಮೊದಲು ಮಂಚಾಲಮ್ಮ ದೇವಿಯ ದರ್ಶನ. ಇದು ದೇವಸ್ಥಾನದ ಬಾಗಿಲ ಪಕ್ಕದಲ್ಲೇ ಇದೆ. ಇದು ಹೊರಗಡೆಯಿಂದಲೂ ಕಾಣುತ್ತೆ. ಮಂಚಾಲಮ್ಮನ ದರ್ಶನದ ನಂತರ ನೋಡಿ ಅಲ್ಲಿ ಕಾಣುತ್ತಲ್ಲ, ಅದು ಮಂತ್ರಾಲಯ ಬೃಂದಾವನ ದೇವಸ್ಥಾನಕ್ಕೆ ಎಂಟ್ರೆನ್ಸ್. ಸೊ ಅಲ್ಲಿಗೆ ಹೋಗೋಣ. ಈಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯದಲ್ಲೃತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇದು ಬೃಂದಾವನಕ್ಕೆ ಎಂಟ್ರೆನ್ಸ್. ಇಲ್ಲಿ ಎಡಗಡೆ ನೀವು ನೋಡ್ಬೋದು ರಾಯರು ಕೃಷ್ಣನ ಜೊತೆ ಇರುವಂಥ ಫೋಟೋಸ್ ನೋಡ್ಬೋದು. ದೇವಸ್ಥಾನದ ಒಳಗಡೆ ಹೋಗೋಣ. ನೀವು ಏನಾದರೂ ಸೇವೆ ಮಾಡಿಸ್ಬೇಕು ಅಂತ ಇದ್ದರೆ ಇದು ಬೆಳಗ್ಗೆ 7:30 ಸ್ಟಾರ್ಟ್ ಆಗುತ್ತೆ. ನಾವು ಕನಕ ಕವಚ ಸಮರ್ಪಣ ಅನ್ನೋ ಸೇವೆನ ತಗೊಂಡಿದ್ವಿ. ಇದು ದೇವಸ್ಥಾನದ ಒಳಗಡೆ ಹಿಂಭಾಗದಲ್ಲಿ ಕನಕ ಮಹಾಪೂಜೆ ಅಂತ ಮಾಡ್ತಾರೆ. ಇಲ್ಲಿ ಇದು 7:30 ಸ್ಟಾರ್ಟ್ ಆಗುತ್ತೆ, ಅಂದರೆ ಹೆಚ್ಚು ಕಡಿಮೆ 8 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕನಕ ಮಹಾಪೂಜೆ ಮಾಡ್ತಾರೆ. ಸೊ ನೀವು ನೋಡ್ಬೋದು ಬೆಳಿಗ್ಗೆ ಯಾರ್ಯಾರು ಸೇವೆಗೆ ತೊಗೊಂಡಿರ್ತಾರಲ್ಲ ಅವರೆಲ್ಲ ಈ ಕನಕ ಮಹಾಪೂಜೆಗೆ ಬರ್ತಾರೆ ಫಸ್ಟು. ಕನಕ ಮಹಾಪೂಜೆ ನಂತರ ಮುಖ್ಯ ಪ್ರಾಣ ದೇವರು ಆಂಜನೇಯ ಮತ್ತು ಗುರು ರಾಘವೇಂದ್ರ ಸ್ವಾಮಿಯವರ
ಬೃಂದಾವನಕ್ಕೆ ಅಭಿಷೇಕ ಆಗುತ್ತೆ. ಅಭಿಷೇಕದ ನಂತರ ದರ್ಶನ ಕೂಡ ಮಾಡಬಹುದು. ದರ್ಶನ ಮಾಡಿದ ನಂತರ ನಾವು ಹೊರಗಡೆ ಬಂದಾಗ ನೀವು ನೋಡ್ಬೋದು ಲೆಫ್ಟ್ ಸೈಡಲ್ಲಿ ಒಂದು ಎಲ್ ಇ ಡಿ ಡಿಸ್ಪ್ಲೇ ಹಾಕಿದ್ದಾರೆ ದೇವಸ್ಥಾನದ ಹೊರಾಂಗಣ ಒಳಗಡೆನೇ. ರಾಯರ ಬೃಂದಾವನಕ್ಕೆ ಅಭಿಷೇಕ ಪೂಜೆ ಅಲಂಕಾರ ಮಾಡೋದನ್ನು ಕೂಡ ನಾವು ಹೊರಗಡೆನೆ ಕೂತು ನೋಡ್ಬೋದು. ಸುಮಾರು 9 ಗಂಟೆ ಸಮಯಕ್ಕೆ ಚಿನ್ನದ ರಥದ ಸೇವೆ ಕೂಡ ಇರುತ್ತೆ. ಈ ಸೇವೆನ ತಗೊಂಡವರು ಆ ಚಿನ್ನದ ರಥವನ್ನು ಒಂದು ಪ್ರದಕ್ಷಿಣೆ ಹಾಕಿಸ್ಬೋದು. ಸಾಮಾನ್ಯವಾಗಿ ಬೃಂದಾವನ ದರ್ಶನ ಮಾಡುವಾಗ ಪ್ರದಕ್ಷಿಣೆ ಹಾಕ್ತಾರೆ. ಈ ಪ್ರದಕ್ಷಿಣೆ ಹಾಕಬೇಕಾದ್ರೆ ಸುಮಾರು 8 ಸಾರಿ ಸಾಷ್ಟಾಂಗ ನಮಸ್ಕಾರ ಮಾಡ್ತಾರೆ ಒಂದು ಪ್ರದಕ್ಷಿಣೆಗೆ. ಹಿರಿಯರು ಹೇಳಿದ ಪ್ರಕಾರ 1 ಅಥವಾ 3, 9 ಪ್ರದಕ್ಷಿಣೆ ಹಾಕ್ತಾರೆ. ಇದಾದ ನಂತರ ನಾವು ಹೊರಗಡೆ ಹೋದಾಗ ಎಡಗಡೆಯೇ ಒಂದು ಹೊಸ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿದರೆ ಇದು ನೋಡ್ಬೋದು ನೀವು. ಈ ವಿಷ್ಣು ಇರೋ ಬಿಲ್ಡಿಂಗು ಇದು ಒಂದು ಮ್ಯೂಸಿಯಂ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ನೀವು ನೋಡಿ. ಅಲ್ಲಿ ವಿಡಿಯೋ ಫೋಟೋಗ್ರಫಿ ಅಲೋಡ್ ಇಲ್ಲ, ಅದು ತುಂಬ ಚೆನ್ನಾಗಿದೆ. ಅದನ್ನು ನೋಡಿಕೊಂಡು ನಾವು ದೇವಸ್ಥಾನದ ಹಿಂಭಾಗ ಇರೋ ತುಂಗಭದ್ರಾ ನದಿ ಕಡೆ ಹೊರಟಿದ್ದೀವಿ. ನೀವು ದೂರದಿಂದನೇ ನೋಡ್ಬೋದು, ನೀರು ಇಲ್ಲ ಅಷ್ಟು. ಈ ನದಿ ಪಕ್ಕ ತಟ್ಟದಲ್ಲೇ ತುಂಬ ಜನ ಗಿಣಿ ಶಾಸ್ತ್ರ ಹೇಳೋರು ಕೂತಿದ್ರು. ಸೆಲ್ಫಿ ತಗೊಳಕ್ ಕೂಡ ಕೇಳ್ತಾ ಇದ್ದಾರೆ. ನೀರೆಲ್ಲ ಇತ್ತು ಅಲ್ಲಿವರೆಗೂ. ಇನ್ನು ಅಷ್ಟು ಮಳೆ ಆಗಿಲ್ಲ ಈ ಕಡೆ, ಸೊ ಹಾಗಾಗಿ ನೀರು ತುಂಬ. ನಾವು ಇದನ್ನೆಲ್ಲ ನೋಡಿದ ನಂತರ ಪಂಚಮುಖಿ ಆಂಜನೇಯ ಮತ್ತು ಬಿಚ್ಚಾಲೆ ಆ ಎರಡು ಜಾಗಕ್ಕೆ ಹೋಗಿರೋ ವೀಡಿಯೋಸ್ಗಳು ಇದ್ದಾವೆ. ನೀವು ಆ ವೀಡಿಯೋಸ್ಗಳನ್ನ ನಮ್ಮ ಚಾನಲಲ್ಲಿ ನೋಡ್ಬೋದು. ನಾವು ಎಲ್ಲ ನೋಡಿದ ನಂತರ ಮತ್ತೆ ಸಂಜೆ ರಾಯರ ದರ್ಶನ ಮಾಡಿ ನಮ್ಮ
ಬೆಂಗಳೂರು ಪ್ರಯಾಣನ ಆರಂಭಿಸಿದ್ವಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು, ತುಂಬ ಥ್ಯಾಂಕ್ ಯು.